ಸ್ನೇಹಿತರೆ, 1980 ಕಾಲದಲ್ಲಿ ಮಂಜುಳ ಅವರು ಕನ್ನಡದ ಟಾಪ್ ನಟಿಯಾಗಿದ್ದರು. ಮಂಜುಳ ಅವರು 1951 ತುಮಕೂರಿನಲ್ಲಿ ಲಿಂಗಾಯತ ಕುಟುಂಬಕ್ಕೆ ಹುಟ್ಟಿದರು. ಇವರ ತಂದೆ ಆ ಕಾಲದಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದರು. ಮಂಜುಳ ಅವರು ಮನೆ ಕಟ್ಟಿ ನೋಡು ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ಸುಮಾರು 90 ಹೆಚ್ಚು ಸಿನಿಮಾಗಳಲ್ಲಿ ಮಂಜುಳ ಅವರು ನಟಿಸಿದ್ದಾರೆ. ಮಂಜುಳ ಅವರು ನಿರ್ದೇಶಕ ಅಮೃತಂ ಅವರನ್ನು ಮದುವೆಯಾದರು. ಇವರಿಗೆ ಈಗ ಒಬ್ಬ ಮಗನಿದ್ದಾನೆ. ಇವರ ಮಗನ ಹೆಸರು ಅಭಿಷೇಕ್. ಅಭಿಷೇಕ್ ಅವರಿಗೆ ಈಗ 36. ಮಂಜುಳ ಅವರು ತೀರಿಕೊಂಡಾಗ ಅಭಿಷೇಕ್ ಅವರಿಗೆ ಕೇವಲ 2. ಆದ್ದರಿಂದ ತಾಯಿ ಜೊತೆ ಇರುವ ನೆನಪುಗಳು ಅಭಿಷೇಕ್ ಅವರಿಗೆ ನೆನಪಿಲ್ಲವಂತೆ. ಆದರೆ ಅಭಿಷೇಕ್ ಅವರು ತಮ್ಮ ತಾಯಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಮಂಜುಳ ಅವರು ಹೇಗೆ ತೀರಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ನಿಮ್ಮೆಲ್ಲರಿಗೂ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. 1970 ಕಾಲದಲ್ಲಿ ಮಂಜುಳ ಅವರು ಟಾಪ್ ನಟಿಯಾಗಿದ್ದರು. ಆದರೆ 1985 ನಂತರ ಅವರಿಗೆ ಸಿನಿಮಾದ ಅವಕಾಶ ಕಡಿಮೆಯಾಗಿತ್ತಾ ಬಂದಿತು. ಅದಕ್ಕೆ ಕಾರಣ ಮಂಜುಳ ಅವರ ವೇಟ್. ಪ್ರತಿ ವರ್ಷ ಮಂಜುಳ ಅವರ ವೇಟ್ ಏರುತ್ತಾ ಬಂದ ಕಾರಣ ಮಂಜುಳ ಅವರಿಗೆ ಸಿನಿಮಾದ ಅವಕಾಶ ಕಡಿಮೆಯಾಗಿತ್ತು. ಇದರಿಂದ ಮಂಜುಳ ಅವರು ದುಃಖದಲ್ಲಿ ಮುಳುಗಿದರು. ಅದೇ ಅಲ್ಲದೆ ಆ ಸಮಯದಲ್ಲಿ ಮಂಜುಳ ಅವರಿಗೆ ಆರ್ಥಿಕ ಸಮಸ್ಯೆ ಕೂಡ ಕಾಡುತ್ತಿತ್ತಂತೆ. ಈ ಎಲ್ಲ ಕಾರಣಗಳಿಂದ ಮಂಜುಳ ಅವರಿಗೆ ಕೇವಲ 35 ಇದ್ದಾಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಮಂಜುಳ ಅವರು ತೀರಿಕೊಂಡರು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಅವರಿಗೆ ಬಂದ ರಿಪೋರ್ಟ್ನಲ್ಲಿ ಹೇಳಿದ್ದೇನೆಂದರೆ ಮಂಜುಳ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಮನೆಯೇ ಮಂಜುಳ ಅವರ ಹಳೆ ಮನೆ ಹಾಗೂ ಮಂಜುಳ ಅವರ ಸಮಾಧಿ. ಏನೇ ಆಗಲಿ, ನಾನಂತೂ ಮಂಜುಳ ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ. ನೀವು ಕೂಡ ಮಂಜುಳ ಅವರನ್ನು ಮಿಸ್ ಮಾಡಿಕೊಳ್ಳುತ್ತೀರಾ ಎಂದರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.